ಪತ್ತೆಯಾದಂತಹ ನೇಹಾ ಹಿರೇಮಠರವರ ಮನೆಗೆ ಇಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಸಹ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಒಂದು ಸ್ಫೋಟಕ ಹೇಳಿಕೆಯನ್ನ ಸಹ ಕೊಟ್ಟಿದ್ದಾರೆ ಮಾಧ್ಯಮದ ಪ್ರತಿನಿಧಿಗಳ ಎದುರುಗಡೆ. ಏನು ಅಂತ ಅಂದ್ರೆ, ಇಲ್ಲಿ ಲವ್ ಜಿಹಾದ್ ಮತ್ತು ಮತಾಂತರಕ್ಕೆ ಟ್ರೈನಿಂಗ್ ಕೊಡ್ಲಾಗ್ತಾ ಇದೆ ಅನ್ನುವಂತಹ ಭಾರಿ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಇದು ಒಂದ್ ರೀತಿ ರಾಜ್ಯವನ್ನ ಅಲ್ಲಾಡಿಸುವಂತಹ ಹೇಳಿಕೆ ಆಗಿದೆ. ಹತ್ಯೆಯಾದಂತಹ ನೇಹಾ ಹಿರೇಮಠರವರ ಮನೆಗೆ ಇಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಭೇಟಿ ಕೊಟ್ಟಿದ್ರು. ಈ ವೇಳೆ ನೇಹಾ ತಂದೆ ಹಿರೇಮಠ್ ನಿರಂಜನ್ ಹಿರೇಮಠ್ ಹಾಗೂ ತಾಯಿ ಗೀತಾ ಹಿರೇಮಠ್ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು, ಘಟನೆ ಬಗ್ಗೆ ವಿಷಾದವನ್ನ ಸಹ ವ್ಯಕ್ತಪಡಿಸಿದ್ರು. ಜೊತೆಗೆ ಆರೋಪಿ ಫಯಾಜ್ಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ರು. ಈ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಲವ್ ಜಿಹಾದ್ ಹಾಗೂ ಮತಾಂತರದ ಟ್ರೈನಿಂಗ್ ಸೆಂಟರ್ ಆಗಿದೆ ಅಂತ ಜಗದೀಶ್ ಶೆಟ್ಟರ್ ಅವರು ಗಂಭೀರ ಆರೋಪವನ್ನ ಮಾಡಿದ್ರು. ಲವ್ ಜಿಹಾದ್ ಮತಾಂತರರ ಟ್ರೈನಿಂಗ್ ಸೆಂಟರ್ ಇದಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಲವ್ ಜಿಹಾದ್ ಮತ್ತು ಮತವನ್ನ ಬದಲಾಯಿಸುವಂತಹ ಒಂದು ರೀತಿ ತರಬೇತಿ ಕೇಂದ್ರವಾಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಮೃತ ನೇಹಾ ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ದಾರೆ. ಬಳಿಕ ಇವರು ಮಾಧ್ಯಮಕ್ಕೆ ಈ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದೊಂದು ರಾಕ್ಷಸಿ ಕೃತ್ಯ, ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲದಾಗ ಈ ರೀತಿಯ ಮನಸ್ಥಿತಿ ಬರಲು ಸಾಧ್ಯ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ.